ನಡುವೆ ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ಕೂಡ ಗುಡುಕ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಗೆಲುವು ಸಾಧಿಸಿದ್ರೆ ಮಂತ್ರಿ ಆಗ್ತಾರಾ ಅಥವಾ ಆಗ್ತಾರೆ ಅನ್ನೋ ಮಾತಿಗೆ, ಇದರ ನಡುವೆ ನಾನ್ ಗೆದ್ರೆ ಬಿಜೆಪಿ ಸರ್ಕಾರ ಬಿದ್ದು ಹೋಗುತ್ತೆ, ಸಿದ್ದರಾಮಯ್ಯ ಅಥವಾ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಾವತಿ ಕೂಡ ಈಗ ಹೊಸ ದಾಳ ಉರುಳಿಸ್ತಾ ಇದ್ದಾರೆ. ಬಿ ಎಸ್ ಯಡಿಯೂರಪ್ಪ ಎಂಟಿಬಿ ಪರ ಕ್ಯಾಂಪೇನ್ ಮಾಡುವಾಗ ಈ ರೀತಿ ಘೋಷಣೆ ಮಾಡಿದ್ರು. ಆ ಬಳಿಕ ಮಂತ್ರಿ ಆಗ್ತಾರೆ, ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಟಾಕ್ ಶುರುವಾಗಿತ್ತು. ಇದೀಗ ಎಂಟಿಬಿ ನಾಗರಾಜ್ ಪ್ರಚಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಾವತಿ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಎಂಟಿಬಿ ಮಂತ್ರಿ ಆಗಬಹುದು, ಆದ್ರೆ ನಾನ್ ಗೆದ್ರೆ ಬಿಜೆಪಿ ಸರ್ಕಾರವೇ ಪತನವಾಗಿ ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ನಾನು ಅಂದ್ರೆ ಕಾಂಗ್ರೆಸ್ ಪಕ್ಷ ಗೆದ್ದು ಬಂದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಮತ್ತು ಸಿದ್ದರಾಮಯ್ಯನವರಾಗ್ಲಿ ಡಿಕೆ ಶಿವಕುಮಾರ್ ಅವರಾಗ್ಲಿ ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ. ಪದ್ಮಾವತಿ ಮಾತಿಗೆ ದನಿಗೂಡಿಸಿದಂತೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಅನ್ನಭಾಗ್ಯ ಅಕ್ಕಿ ಪ್ರಮಾಣವನ್ನ 10 ಕೆಜಿಗೆ ಹೆಚ್ಚಿಸುತ್ತೇವೆ ಅಂದಿದ್ದಾರೆ. ಇನ್ನು ಹೊಸಕೋಟೆ ಬೈ ಎಲೆಕ್ಷನ್ ನಲ್ಲಿ ಸಖತ್ ಟಕ್ಕರ್ ಕೊಡ್ತಿರೋ ಬಿಜೆಪಿ ಉಚ್ಚಾಟಿತ ಶರತ್ ಬಚ್ಚೇಗೌಡ ಬಿಜೆಪಿ ಸಂಸದರಾದ ತಮ್ಮ ತಂದೆ ಸಾಧನೆಗಳನ್ನೇ ಪ್ರಚಾರ ಮಾಡ್ತಿದ್ದಾರೆ. ಎತ್ತಕ್ಕ ಗ್ರಾಮಕ್ಕೆ ಬಚ್ಚೇಗೌಡರ ಅಪಾರವಾದಂತಹ ಕೊಡುಗೆ ಇದೆ. ಇರತಕ್ಕಂತಹ ಕಾಲೋನಿ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಗಳಾಗಿರ್ಬೋದು, ಸ್ಕೂಲ್ ಬಿಲ್ಡಿಂಗ್, ಸ್ಕೂಲ್ ಕನ್ನಡ ಬಿಲ್ಡಿಂಗ್ ಗಳೆಲ್ಲ ಆಗಿರ್ಬೋದು, ಇಂತ ಏನೇ ಆದಂತಹ ಶಾಶ್ವತವಾದ ಕೆಲಸಗಳಾಗಿದ್ರೆ ಅದು ಸನ್ಮಾನ್ಯ ಬಚ್ಚೇಗೌಡರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಇವತ್ ನಾವು ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸೇವೆ ಮಾಡಕ್ಕೆ ಸದಾ ಸಿದ್ಧರಾಗಿರ್ತೀವಿ. ಶರತ್ ಬಚ್ಚೇಗೌಡ ಗೆದ್ದ ಬಳಿಕ ಮತ್ತೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿವೆ. ಆದ್ರೆ ಮತ್ತೆ ಶರತ್ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ, ಗೆಲ್ಲೋದು ಎಂಟಿಬಿನೇ ಅನ್ನೋದು ಅಶೋಕ್ ರಿಯಾಕ್ಷನ್. ಎಂಟಿಬಿ ಗೆದ್ದೇ ಗೆಲ್ತಾರೆ, ಶರತ್ ಬಚ್ಚೇಗೌಡನನ್ನ ಯಾವುದೇ ಕಾರಣಕ್ಕೂ ಅಟ್ ಎನಿ ಕಾಸ್ಟ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಹೊಸಕೋಟೆ ಅಖಾಡದಲ್ಲಿ ಸಾಲದ ಸಮರಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಸಿದ್ದರಾಮಯ್ಯಗೆ ಸಾಲ ಕೊಟ್ಟಿದ್ದೇನೆ ಅಂದಿದ್ರು ಎಂಟಿಬಿ, ಇಲ್ಲ ಸಾಲ ಪಡೆದಿದ್ದು ನಾನು ಅಂದಿದ್ರು ಖುದ್ದು ನಂಜೇಗೌಡ. 1 ಕೋಟಿ ಸಾಲ ತೀರಿಸಿದ್ದ ಕೆವೈ ನಂಜೇಗೌಡ ಇದೀಗ 2 ಕೋಟಿ ವರ್ಗಾವಣೆ ಮಾಡಿ ಸಾಲ ಮುಕ್ತರಾಗಿದ್ದಾರೆ. ಇದರೊಂದಿಗೆ ಸಿದ್ದರಾಮಯ್ಯ ಮೇಲಿದ್ದ ಸಾಲಾಸ್ತ್ರವೂ ಖಾಲಿಯಾಗಿದೆ.